ನಾನು ಗುರುಪ್ರಸಾದ್. ಇವತ್ತಿನ ಈ ಭಾಗದಲ್ಲಿ ನಾನು ಫೀಚರ್ಗಳು ಅಂದ್ರೆ ನುಡಿ ಚಿತ್ರಗಳು ಮ್ಯಾಗಝಿನ್ಗಳಲ್ಲಿ ಅಂದ್ರೆ ನಿಯತಕಾಲಿಕಗಳಲ್ಲಿ ಯಾವ ರೀತಿಯ ಪಾತ್ರವನ್ನು ನಿರ್ವಹಿಸ್ತವೆ ಅನ್ನೋದ್ರ ಬಗ್ಗೆ ಹೇಳ್ತಾನೆ. ಮ್ಯಾಗಝಿನ್ಗಳಲ್ಲಿ ಅಂದ್ರೆ ನಿಯತಕಾಲಿಕಗಳಲ್ಲಿ ನುಡಿ ಚಿತ್ರಗಳ ಪಾತ್ರ ಸ್ವಲ್ಪ ವಿಭಿನ್ನವಾಗಿರ್ತದೆ. ಅದನ್ನ ನಾವು ಇನ್ವಿಟೇಷನ್ ತರ ಕೆಲಸ ಮಾಡ್ತದೆ ನುಡಿ ಚಿತ್ರಗಳು ಅಂತ ಹೇಳ್ತೇವೆ. ಯಾಕೆಂತ ಹೇಳಿದ್ರೆ ನೀವು ಕವರ್ ಸ್ಟೋರಿ ಅಂತ ಕೇಳಿರಬಹುದು. ನಿಯತಕಾಲಿಕಗಳಲ್ಲಿ ಒಂದು ಅತ್ಯುತ್ತಮ ಕವರ್ ಸ್ಟೋರಿ ಆಗಿರೋದು ಯಾವುದಂತ ಹೇಳಿದ್ರೆ ಆ ಸಲದ ಒಂದು ಅತ್ಯುತ್ತಮ ನುಡಿಚಿತ್ರವನ್ನ ಕವರ್ ಸ್ಟೋರಿಯಾಗಿ ಕೊಡ್ತಾರೆ. ಅದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಇಟ್ಕೊಂಡೇ ಆ ಸಲದ ನಿಯತಕಾಲಿಕ ಮಾರ್ಕೆಟ್ಗೆ ಹೋಗ್ತದೆ. ಅದನ್ನ ಆಧಾರವಾಗಿ ಇಟ್ಕೊಂಡೇ ಅದರ ಸರ್ಕ್ಯುಲೇಷನ್ ಅಲ್ಲಿ ಕೂಡ ದೊಡ್ಡ ವ್ಯತ್ಯಾಸಗಳು ಬರ್ತವೆ. ಹಾಗಾಗಿ ಇಲ್ಲಿ ನುಡಿಚಿತ್ರಗಳ ಪಾತ್ರ ತುಂಬಾ ವಿಭಿನ್ನವಾದದ್ದು ಮತ್ತೆ ತುಂಬಾ ಗಂಭೀರವಾದ ಪಾತ್ರ. ಅಂದ್ರೆ ನಿಯತಕಾಲಿಕದ ಆ ಸಲದಲ್ಲಿ ಮುಖ್ಯ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಆ ಒಂದು ನುಡಿಚಿತ್ರ, ಯಾವುದು ಕವರ್ ಸ್ಟೋರಿ ಆಗಿ ಬರ್ತದೆ ಅದು. ವಿತ್ ಕಲರ್ಫುಲ್ ವೆರೈಟಿ ಆಫ್ ಕವರ್ಸ್ ಅಂತ ಹೇಳಿ ಹೇಳ್ತಾರೆ. ತುಂಬಾ ಏನು ವರ್ಣರಂಜಿತವಾಗಿ ಬರ್ತದೆ. ವೆರೈಟಿ ಆಫ್ ಕವರ್ಸ್ ಅಂತ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಡಿಸೈನ್ ಮಾಡಿರ್ತಾರೆ. ಯಾಕೆಂತ ಹೇಳಿದ್ರೆ ಅದು ನುಡಿಚಿತ್ರ ಬರೆಯುವವನಿಗೆ ಕೊಡುವ ಆ ಒಂದು ಗೌರವಕ್ಕಿಂತ ಬೆಲೆಗಿಂತ ಜಾಸ್ತಿ ಆ ಸಲದ ನಿಯತಕಾಲಿಕಕ್ಕೆ ಅದೇ ಒಂದು ದೊಡ್ಡ ಬಂಡವಾಳ ಆಗಿರ್ತದೆ. ಹಾಗಾಗಿ ಇದರ ಬಗ್ಗೆ ತುಂಬಾ ಎಚ್ಚರ ವಹಿಸಲಾಗ್ತದೆ. ಬೆಸ್ಟ್ ಫೀಲ್ಡ್ ಆಫ್ ಫೀಲ್ಡ್ ಫಾರ್ ಫ್ರೀಲಾನ್ಸರ್ಸ್, ಇದು ಏನಂದ್ರೆ ಸ್ವತಂತ್ರ ಬರಹಗಾರರಿಗೆ ಮತ್ತೆ ಸ್ಪೆಷಲಿಸ್ಟ್ಗಳಿಗೆ ಅಂದ್ರೆ ಒಂದು ನಿಪುಣರಿಗೆ ಯಾವುದಾದ್ರೂ ಒಂದು ಫೀಲ್ಡ್ ನಲ್ಲಿ ಎಜುಕೇಶನ್ ಇರಬಹುದು, ಎಜುಕೇಶನ್ ಅಲ್ಲಿ ತುಂಬಾ ಬರೆಯುವವರಿಗೆ ಎಕ್ಸ್ಪರ್ಟ್ಗಳಿಗೆ ಇದು ಒಂದು ಉತ್ತಮ ಅವಕಾಶ. ಮತ್ತೆ ದೋಸ್ ಹೂ ರೈಟ್ ಫಾರ್ ಸೇಕ್ ಆಫ್ ರೈಟಿಂಗ್ ಅಂದ್ರೆ ಬರೆಯುವುದೇ ಒಂದು ಹವ್ಯಾಸವನ್ನಾಗಿಟ್ಟುಕೊಂಡವರಿಗೆ ಅಂದ್ರೆ ಹವ್ಯಾಸಿ ಬರಹಗಾರರು ಅಂತ ನಾವು ಹೇಳ್ತೇವಲ್ಲ, ಅವರಿಗೆ ಇದೊಂದು ಅತ್ಯುತ್ತಮವಾದ ಅವಕಾಶವನ್ನ ಕೊಡ್ತದೆ. ಪೇಸ್ ವೆಲ್ ಅಂಡ್ ಪ್ರೊವೈಡ್ ಸ್ಯಾಟಿಸ್ಫ್ಯಾಕ್ಷನ್, ಇದು ತುಂಬಾ ಒಂದು ಅವಕಾಶ ಮಾಡಿಕೊಡುವುದು ಅಂತ ಮಾತ್ರ ಅಲ್ಲ, ಇದು ನಮಗೆ ಆದಾಯವನ್ನ ಕೂಡ ಕೊಡ್ತದೆ. ಅಂದ್ರೆ ನುಡಿಚಿತ್ರ ಬರಹಗಾರರಿಗೆ ಇಲ್ಲಿ ಅದು ಸಾಧಾರಣ ನಿಯತಕಾಲಿಕಗಳಲ್ಲಿ 500 ರಿಂದ 1,000 ವರ್ಡ್ ಗಳವರೆಗೂ ಇರ್ತದೆ, ಸ್ವಲ್ಪ ದೊಡ್ಡದಾಗಿ ಇರ್ತದೆ. ಯಾಕೆಂದ್ರೆ ಕವರ್ ಸ್ಟೋರಿಯಾಗಿ ಮೂಡಿ ಬರುವುದು. ಆದ್ರೆ ಅಲ್ಲಿ ಮತ್ತೆ ಫೋಟೋಗಳ ಸಂಖ್ಯೆಯನ್ನು ಕೂಡ ಜಾಸ್ತಿ ಸ್ವಲ್ಪ ಹೆಚ್ಚಾಗಿರ್ತದೆ, ಸ್ವಲ್ಪ ವರ್ಣರಂಜಿತವಾಗಿರ್ತದೆ. ಇಲ್ಲಿ ನಿಮ್ಮ ಬರಹಕ್ಕೆ ಮತ್ತೆ ಫೋಟೋಗಳಿಗೆ ಸೆಪರೇಟ್ ಆಗಿ ಮೊತ್ತವನ್ನ ಕೊಡ್ತಾರೆ, ಯಾರು ಸಂಪಾದಕರು ಅಥವಾ ಆಡಳಿತ ಮಂಡಳಿಯವರು. ಹಾಗಾಗಿ ಬರಹಗಾರನಿಗೆ ಇದೊಂದು ಯಾವುದೇ ತರಹದ ಬರಹಗಾರನಿಗೆ ಇದೊಂದು ಅತ್ಯುತ್ತಮ ಅವಕಾಶ ಆಗಿರ್ತದೆ. ಫಾರ್ಮ್ಯಾಟ್ ಹೇಗೆ ಹಾಗಾದ್ರೆ ನುಡಿಚಿತ್ರದ್ದು ಅಂತ ಕೇಳಿದ್ರೆ ಯಾವುದರಲ್ಲಿ, ನಿಯತಕಾಲಿಕಗಳಲ್ಲಿ. ಇಲ್ಲಿ ಇಂಟ್ರೋ ವಿತ್ ನ್ಯೂಸ್ ಪೆಗ್, ಒಂದು ಇಂಟ್ರೊಡಕ್ಷನ್ ಇರ್ತದೆ ಚಿಕ್ಕದಾಗಿ. ಅಂದ್ರೆ ಇದು ನೀವು ನುಡಿಚಿತ್ರದಲ್ಲಿ ಇನ್ವರ್ಟೆಡ್ ಪಿರಮಿಡ್ ಅಲ್ಲ, ಇಲ್ಲಿ ಪಿರಮಿಡ್ ಸ್ಟೈಲ್ ಅಲ್ಲಿ ಇರ್ತದೆ ಇದು. ಮೊದಲು ನೀವು ಎಲ್ಲಾ ಮಾಹಿತಿಯನ್ನ ಕೊಡ್ತಾ ಹೋಗುವುದಿಲ್ಲ, ಚಿಕ್ಕದಾಗಿ ಆಕರ್ಷಕವಾಗಿ ಆರಂಭಿಸ್ತೀರಿ. ಯಾವ್ದಿರ್ಬೋದು, ಅದು ಒಂದು ಹೇಳಿಕೆ ಅಂದಿರ್ಬೋದು, ಗಾದೆ ಮಾತಿರ್ಬೋದು, ಸಣ್ಣ ಕಥೆ ಇರ್ಬೋದು, ಆ ರೀತಿ ಬೇರೆ ಬೇರೆ ಆಕರ್ಷಕ ವಿಧಾನದಲ್ಲಿ ಆರಂಭಿಸ್ತೀರಿ. ನಂತರ ಚಿಕ್ಕ ಚಿಕ್ಕದಾಗಿ ನಾವು ಮಾಹಿತಿಯನ್ನ ಕೊಡ್ತಾ ಹೋಗ್ತೇವೆ. ಇಲ್ಲಿ ಕೂಡ ಇಲ್ಲಿ ಕೂಡ ನಾವು ಅದನ್ನೇ ಅನುಸರಿಸುತ್ತೇವೆ. ಚಿಕ್ಕದಾಗಿ ನಾವು ಯಾವುದರ ಬಗ್ಗೆ ಬರೀತಾ ಇದ್ದೇವೆ ಅನ್ನೋದನ್ನ ಚಿಕ್ಕ ಮಾಹಿತಿಯನ್ನ ನಾವು ಇಂಟ್ರೋದಲ್ಲಿ ಬಿಟ್ಕೊಡ್ತೇವೆ ಅಷ್ಟೇ, ಉಳಿದದ್ದೆಲ್ಲವೂ ಕೂಡ ನಂತರ ನಾವು ಥೀಮ್ ಅನ್ನ ಯಾವ ರೀತಿ ಡೆವಲಪ್ ಮಾಡ್ತೇವೆ ಅಲ್ಲಿ ನಾವು ನರೇಷನ್ ಅನ್ನ ಮಾಡ್ತೇವೆ. ಮತ್ತೆ ಎಂಡಿಂಗ್ ಕೂಡ ಅಷ್ಟೇ, ಎಂಡಿಂಗ್ ನಾವು ಎಲ್ಲಾ ನುಡಿ ಚಿತ್ರದಲ್ಲೂ ಮಾಡಿದ ಹಾಗೆ ಸ್ವಲ್ಪ ಏನಾದರೂ ಎಂಡಿಂಗ್ಗೆ ಒಂದು ಅತ್ಯುತ್ತಮ ಆಕರ್ಷಕವಾದ ಒಂದು ಭಾಗವನ್ನು ನಾವು ಇಟ್ಕೊಂಡಿರ್ತೇವೆ. ಅದು ವ್ಯಕ್ತಿ ಆಗಿರ್ಬೋದು, ವಸ್ತು ಆಗಿರ್ಬೋದು, ಒಂದು ಘಟನೆ ಆಗಿರ್ಬೋದು, ಯಾವುದೇ ಆಗಿದ್ರು ಕೂಡ ಕೊನೆಯಲ್ಲಿ ಒಂದು ಸಂದೇಶವು ಒಂದು ಆಕರ್ಷಕ ಭಾಗವನ್ನ ನಾವು ಇಟ್ಕೊಂಡಿರ್ತೇವೆ. ಯಾಕೆಂದ್ರೆ ನುಡಿಚಿತ್ರದ ಮುಖ್ಯ ಇಂಟೆನ್ಷನ್ ಏನ್ ಹೇಳಿದ್ರೆ ಮೊದಲಿನಿಂದ ಕೊನೆಯವರೆಗೂ ಇದು ಓದುಗರನ್ನ ಓದಿಸಿಕೊಂಡು ಹೋಗ್ಬೇಕು ಅನ್ನೋದೇ ಮುಖ್ಯ ನಮ್ಮ ಇಂಟೆನ್ಷನ್ ಆಗಿರ್ತದೆ. ಡಿಫರೆಂಟ್ ಸೆಲೆಕ್ಷನ್, ಏನು ಮುಖ್ಯ ವ್ಯತ್ಯಾಸ ಆಗ್ತದೆ ನುಡಿಚಿತ್ರಗಳಲ್ಲಿ ಅಂತ ಹೇಳಿದ್ರೆ, ನಮ್ಮ ಸೆಲೆಕ್ಷನ್ ಆಫ್ ಟಾಪಿಕ್, ಯಾವುದ್ರ ಬಗ್ಗೆ ನಾವು ಬರಿತೇವೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ತೇವಲ್ಲ, ಅದು ತುಂಬಾ ಗಮನಾರ್ಹವಾದ ವಿಷಯ. ಅಂದ್ರೆ ತುಂಬಾ ಪ್ರಮುಖವಾದ ಘಟ್ಟ. ಅಲ್ಲಿ ನಾವು ವ್ಯತ್ಯಾಸವನ್ನ ಮಾಡಿದ್ರೆ ನಮ್ಮ ಔಟ್ಪುಟ್ ಏನಿದೆ, ಅಂದ್ರೆ ನಾವು ಯಾವುದನ್ನ ನುಡಿಚಿತ್ರವನ್ನ ಬರಿತೇವಲ್ಲ ಅದರ ಮೇಲೂ ಕೂಡ ಪರಿಣಾಮವನ್ನು ಬೀರ್ಬೋದು. ಉದಾಹರಣೆಗೆ, ನಾವು ಒಂದು ನಮಗೆ ಅಷ್ಟು ಇಷ್ಟವಲ್ಲದ ಅಥವಾ ನಮ್ಮಲ್ಲಿ ಅಷ್ಟು ಮಾಹಿತಿ ಇಲ್ಲದ ಒಂದು ಏನು ವಿಷಯವನ್ನ ನುಡಿಚಿತ್ರಕ್ಕೆ ಆಯ್ದುಕೊಳ್ತೇವೆ, ಆಗ ನಮಗೆ ಅದರ ವಿಷಯ ಸಂಗ್ರಹ ಕಷ್ಟ ಆಗ್ತದೆ, ಬರವಣಿಗೆಯೂ ಕೂಡ ಕಷ್ಟ ಆಗ್ತದೆ. ಸಹಜವಾಗಿ ಅದರ ಔಟ್ಪುಟ್ ಏನು ಕೊನೆಗೆ ನುಡಿಚಿತ್ರ ಏನಿರ್ತದೆ ಅದು ಅಷ್ಟು ಪರಿಣಾಮಕಾರಿಯಾಗಿ ಬರೋದಿಲ್ಲ. ಹಾಗಾಗಿ ಇಲ್ಲಿ ಥೀಮ್ ಅನ್ನ ಸೆಲೆಕ್ಟ್ ಮಾಡ್ತೇವಲ್ಲ, ಟಾಪಿಕ್ ಅನ್ನ ಸೆಲೆಕ್ಟ್ ಮಾಡ್ತೇವಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಭಾಗ. ಇಲ್ಲಿ ನಾನು ಡಿಫರೆಂಟ್ ರೋಲ್ ಪ್ಲೇ ಮಾಡ್ತದೆ ನುಡಿಚಿತ್ರ ಮ್ಯಾಗಝಿನ್ಗಳಲ್ಲಿ ಅಂತ ನಾನು ಹೇಳಿದೆ. ಹೇಗೆ ಅಂತ ಹೇಳಿದ್ರೆ, ನ್ಯೂಸ್ ಪೇಪರ್ ಅಲ್ಲಿ ದಿನ ಬರ್ತದೆ, ಮತ್ತೆ ಆದಷ್ಟು ರಿಲೆವೆಂಟ್ ಈಗ ನಿನ್ನೆ ಮೊನ್ನೆ ಘಟನೆಗಳಿಗೆ ಬಂದ ಸಂಬಂಧಿಸಿದ ನುಡಿಚಿತ್ರಗಳಿಗೆ ಹೆಚ್ಚಿನ ಆದ್ಯತೆ ಇರ್ತದೆ. ಮತ್ತೆ ಶಬ್ದಗಳು ಮತ್ತು ಫೋಟೋಗಳ ಸಂಖ್ಯೆ ಕೂಡ ಸ್ವಲ್ಪ ಕಡಿಮೆ ಇರ್ತದೆ ಕಂಪೇರ್ ಮಾಡಿದಾಗ. ಆದರೆ ಮ್ಯಾಗಝಿನ್ಗಳ ನುಡಿಚಿತ್ರಗಳನ್ನ ನೀವು ಗಮನಿಸಿ,
ತುಂಬಾ ದೊಡ್ಡದಾಗಿರ್ತದೆ, ಕೆಲವು ಪೇಜ್ಗಳವರೆಗೆ ಮ್ಯಾಗಝಿನ್ ಸೈಜ್ ನಲ್ಲಿ, ನಿಯತಕಾಲಿಕದ ಸೈಜ್ ನಲ್ಲಿ ಹಲವು ಪೇಜ್ಗಳವರೆಗೆ ಇರ್ತದೆ. ಮತ್ತೆ ಫೋಟೋಗಳನ್ನು ಕೂಡ ಸಾಕಷ್ಟು ಬಳಸ್ಕೊಂಡಿರ್ತಾರೆ, ಫೋಟೋಗಳ ಸಂಖ್ಯೆ ಜಾಸ್ತಿ ಇರ್ತದೆ, 5-6 ಫೋಟೋಗಳನ್ನ ಕೂಡ ಬಳಸ್ಕೊಂಡಿರ್ಬೋದು. ಅದರ ಪ್ರೆಸೆಂಟೇಷನ್ ಬಗ್ಗೆ ಕೂಡ ತುಂಬಾ ನಿಗಾ ವಹಿಸ್ತಾರೆ. ಯಾಕೆಂತ ಹೇಳಿದ್ರೆ ಇದು ಒಂದು ಮ್ಯಾಗಝಿನ್ ನಲ್ಲಿ ವಾರಕ್ಕೊಮ್ಮೆ ಬರುವುದು, ತಿಂಗಳಿಗೊಮ್ಮೆ ಬರುವುದು, ಆ ಮ್ಯಾಗಝಿನ್ ಗೆ ತುಂಬಾ ಇಂಪಾರ್ಟೆಂಟ್, ಇವನ್ ಸರ್ಕ್ಯುಲೇಷನ್ ದೃಷ್ಟಿಯಿಂದ ಕೂಡ ತುಂಬಾ ಇಂಪಾರ್ಟೆಂಟ್, ಮತ್ತೆ ಅವರ ಲೀಡರ್ಶಿಪ್ ಅನ್ನ ಓದುಗರನ್ನ ಉಳಿಸಿಕೊಳ್ಳುವ ದೃಷ್ಟಿಯಿಂದ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಮ್ಯಾಗಝಿನ್ ಪರ್ಮಿಟ್ ಸ್ಪೆಷಲೈಸೇಷನ್ ಅಂದ್ರೆ ಮ್ಯಾಗಝಿನ್ ಗಳಲ್ಲಿ ಸ್ಪೆಷಲೈಸೇಷನ್ ಅನ್ನ ನಾವು ಕಾಣ್ತೇವೆ ಅಲ್ವಾ. ಕೆಲವು ಮ್ಯಾಗಝಿನ್ ಗಳು ಸ್ಪೋರ್ಟ್ಸ್ ಗೆ ಸೀಮಿತವಾಗಿರುತ್ತವೆ, ಫ್ಯಾಷನ್ ಅಂತಿರ್ತದೆ, ಬಿಸ್ನೆಸ್ ಇರುತ್ತದೆ, ರಿಲಿಜಿಯಸ್ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟದಿರ್ತದೆ, ಹೀಗೆ ಬೇರೆ ಬೇರೆ ವಿಷಯಗಳಿಗೆ ಈಗ ಸ್ಪೆಷಲ್ ಆದ ಮ್ಯಾಗಝಿನ್ ಗಳು ಸಿಗ್ತವೆ ನಮ್ಮಲ್ಲಿ. ಹಾಗಾಗಿ ಈ ಪ್ರತಿ ತರದ ಮ್ಯಾಗಝಿನ್ ಗಳಲ್ಲೂ ಕೂಡ ಫೀಚರ್ ಗೆ ಅವಕಾಶ ಇದೆ. ಆದ್ರೆ ಆ ಸಂಬಂಧಪಟ್ಟ ವಿಷಯಗಳನ್ನ ಯಾರು ಬರೀತಾರೆ ಅವರಿಗೆ ಅವಕಾಶ ಜಾಸ್ತಿ, ಯಾಕೆಂತ ಹೇಳಿದ್ರೆ ಅಲ್ಲಿ ವಿಷಯ ಆ ಸ್ಪೋರ್ಟ್ಸ್ ಆದ್ರೆ ಈಗ ಕ್ರಿಕೆಟ್ ಗೆ ಸಂಬಂಧಪಟ್ಟ ಹಾಗೆ ಆ ವಾರ ಅಥವಾ ಆ ತಿಂಗಳು ಏನೆಲ್ಲ ಡೆವಲಪ್ಮೆಂಟ್ ಆಯ್ತು ಅದನ್ನ ವಿವರಿಸಿ ಬರೆಯುವವರಿಗೆ, ಫೀಚರ್ ಅನ್ನು ಬರೆಯುವವರಿಗೆ ಹೆಚ್ಚಿನ ಆದ್ಯತೆ ಸಿಗ್ತದೆ. ಫ್ಯಾಷನ್ ಅಂದ್ರೆ ಫ್ಯಾಷನ್ ಆಗಿರ್ಬೋದು, ಬಿಸ್ನೆಸ್ ಅಂದ್ರೆ ಬಿಸ್ನೆಸ್ ಆಗಿರ್ಬೋದು, ಬಿಸ್ನೆಸ್ ಮ್ಯಾನ್ ಗಳಿಗೆ ಅಥವಾ ಷೇರು ಮಾರುಕಟ್ಟೆ ಅಥವಾ ವ್ಯವಹಾರದ ಬಗ್ಗೆ ತಿಳ್ಕೊಂಡವರಿಗೆ ಹೆಚ್ಚಿನ ಆದ್ಯತೆ ಸಿಗ್ತದೆ. ರಿಲಿಜಿಯಸ್ ಅಂತ ಹೇಳಿದ್ರೆ ಆಧ್ಯಾತ್ಮ, ಆಧ್ಯಾತ್ಮ ಅಂದ್ರೆ ಈಗ ಪಾಪ್ಯುಲರ್ ಪರ್ಸನಾಲಿಟಿಗಳಾಗಿರ್ಬೋದು ಅಥವಾ ಪುಣ್ಯಕ್ಷೇತ್ರಗಳಿರ್ಬೋದು ಅಥವಾ ಆಚರಣೆಗಳಿರ್ಬೋದು, ಅವರು ಅದಕ್ಕೂ ಮತ್ತೆ ಏನು ಆಧ್ಯಾತ್ಮಕ್ಕೂ ಯಾವ ರೀತಿ ನಂಟು, ಆಧ್ಯಾತ್ಮದಲ್ಲಿ ಏನೆಲ್ಲ ವಿಷಯಗಳು ಬರ್ತವೆ ರಿಲೆವೆಂಟ್ ಆಗಿ, ಅಂದ್ರೆ ಆ ತಿಂಗಳಲ್ಲಿ ಆ ಸಮಯದಲ್ಲಿ ಯಾವುದಾದ್ರೂ ಆಚರಣೆ ಇದೆಯಾ, ಹೀಗೆ ಆಧ್ಯಾತ್ಮವನ್ನೇ ಮುಖ್ಯವಾಗಿ ದೃಷ್ಟಿಯಲ್ಲಿಟ್ಕೊಂಡು ಅದನ್ನ ಬರಲಿಕ್ಕಾಗ್ತದೆ. ಟಾಪಿಕ್ಸ್ ದಟ್ ಆರ್ ಪಾಪ್ಯುಲರ್ ಡೇ ಟು ಡೇ ವಿತ್ ಸ್ಪೆಷಲ್ ಗ್ರೂಪ್ ಆಫ್ ರೀಡರ್ಸ್, ಅಂದ್ರೆ ದೊಡ್ಡ ಸಂಖ್ಯೆಯ ಜನರಿದ್ದಾರಲ್ಲ, ಓದುಗರಿದ್ದಾರಲ್ಲ, ಅವರಿಗೆ ಯಾರು ಯಾವುದನ್ನು ಯಾವುದು ಅವರನ್ನ ಸೆಳಿಬಹುದು, ಯಾವುದು ಅವರಿಗೆ ಮುಖ್ಯ ಅನ್ನೋದನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಈ ಫೀಚರ್ ಅನ್ನ ಬರೆಯುತ್ತೇವೆ. ಇಲ್ಲಿ ಗ್ರೇಟ್ ಮಾರ್ಕೆಟ್ ಆಫ್ ಫ್ರೀಲಾನ್ಸರ್ಸ್, ಇದು ಫ್ರೀಲಾನ್ಸ್ ಸ್ವತಂತ್ರ ಬರಹಗಾರರಿಗೆ ಇದೊಂದು ದೊಡ್ಡ ಮಾರ್ಕೆಟ್ ಇದ್ದಾಗೆ, ಅಂದ್ರೆ ಅವರಿಗೆ ಹೆಸರು ಹಣ ಎರಡನ್ನ ಕೂಡ ಗಳಿಸಬಹುದು, ಜೊತೆಗೆ ಆ ನಿಯತಕಾಲಿಕೆಗಳಿಗೂ ಕೂಡ ಒಳ್ಳೆ ಹೆಸರು ಬರ್ತದೆ, ಅವರ ಇದು ಸರ್ಕ್ಯುಲೇಷನ್ ಕೂಡ ಜಾಸ್ತಿ ಆಗುವ ಸಂಭವ ಜಾಸ್ತಿ ಇರ್ತದೆ. ಇವನ್ ಇನ್ ಎಕ್ಸ್ಪೀರಿಯನ್ಸ್ಡ್ ರೀಡರ್ಸ್ ಅಂದ್ರೆ ವಿದ್ಯಾರ್ಥಿಗಳಂತ, ಇನ್ ಎಕ್ಸ್ಪೀರಿಯನ್ಸ್ಡ್ ಅಂದ್ರೆ ಅಂತದ್ದೇನು ಪರಿಣತಿ ಇರುವುದಿಲ್ಲ, ಆದರೂ ಕೂಡ ಅವರಿಗೂ ಕೂಡ ಇದರಲ್ಲಿ ಫೀಚರ್ ಅನ್ನ ಬರೆಯುವ ಸಾಧ್ಯತೆ ಒಂದು ಅವಕಾಶ ಇರ್ತದೆ. ಆದ್ರೆ ಸ್ವಲ್ಪ ಹೋಮ್ ವರ್ಕ್ ಮಾತ್ರ ಜಾಸ್ತಿ ಮಾಡಬೇಕು, ಯಾಕಂತ ಹೇಳಿದ್ರೆ ಇದು ತುಂಬಾ ಬೇರೆ ರೀತಿಯ ರೋಲ್ ಅನ್ನು ಪ್ಲೇ ಮಾಡ್ತದೆ, ಹೆಚ್ಚು ಜನರನ್ನು ತಲುಪ್ತದೆ, ಮತ್ತೆ ಲೆಕ್ಕ ಕಡಿಮೆ ಪುಟದಲ್ಲಿರುವಂತಹ ನಿಯತಕಾಲಿಕದಲ್ಲಿ ನಿಮ್ಮ ಬರಹ ಸ್ಥಾನವನ್ನು ಗಳಿಸಬೇಕು, ಹಾಗಾಗಿ ಸ್ವಲ್ಪ ಕಷ್ಟ ಇರ್ತದೆ, ಆದರೆ ಅವಕಾಶ ಮಾತ್ರ ಖಂಡಿತ ಇದೆ. ವ್ಯೂ ಪಾಯಿಂಟ್ ಅಡ್ವೊಕೇಟ್ ಸಮಥಿಂಗ್ ಅಂದ್ರೆ ಇಲ್ಲಿ ಏನ್ ಮಾಡಬೇಕು ನಾವು ರೀಡರ್ ರೈಟರ್ಸ್ ಆಗಿ, ನಾವು ನೀವೀಗ ಅದಕ್ಕೆ ಬರೀತೇವೆ ಅಂತಾದ್ರೆ ನಮ್ಮ ಉದ್ದೇಶ ಏನಾಗಿರ್ಬೇಕು ಅಂತ ಹೇಳಿದ್ರೆ ಓದುಗರನ್ನ ಅದಕ್ಕೆ ವಿಷಯವನ್ನ ಮುಟ್ಟಿಸೋದು ಓದುಗರಿಗೆ. ಅಂದ್ರೆ ಒಂದು ವಿಷಯ ಒಬ್ಬ ವ್ಯಕ್ತಿಯ ಬಗ್ಗೆ ಹೇಳೋದಾದ್ರೆ ನೀವು ವಿಶೇಷವಾದ ವ್ಯಕ್ತಿ ಅವರು ಸಾಧಕ ಅಂತ ಹೇಳಿ ಬರೀತೀರಿ. ನಿಮಗೆ ಹಾಗೆ ಅನಿಸಿರ್ಬೋದು, ಅದಕ್ಕೆ ಓದುಗರಿಗೆ ಅವನೊಬ್ಬ ಹೊಸ ವ್ಯಕ್ತಿ ಆಗಿರ್ಬೋದು, ಅವರ ಸಾಧನೆ ಬಗ್ಗೆ ಗೊತ್ತಿರ್ಲಿಕ್ಕಿಲ್ಲ, ಅವರು ನೇರವಾಗಿ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಏನು ಅಂತ ಹೇಳಿ, ಇವರೊಬ್ಬ ದೊಡ್ಡ ಸಾಧಕ ಅಂತ ಹೇಳಿ. ಆಗ ಏನ್ ಮಾಡ್ಬೇಕು ನೀವು ಹೇಳಿದ್ರೆ, ಒಬ್ಬ ವಕೀಲನ ತರ ವಾದ ಮಾಡ್ಬೇಕು, ಯಾವುದರಲ್ಲಿ ನಿಮ್ಮ ಫ್ಯೂಚರ್ ಅಲ್ಲಿ. ಕೊನೆಗೆ ಏನ್ ಅನ್ಸ್ಬೇಕು ಅಂತ ಹೇಳಿದ್ರೆ, ಓದುಗ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನ ಒಪ್ಕೊಳ್ಬೇಕು, ಹೌದು ಇವನೊಬ್ಬ ದೊಡ್ಡ ಸಾಧಕ ಅನ್ನೋದನ್ನ ಒಪ್ಕೊಳ್ಬೇಕು. ಸೊ ಇದು ನಿಮ್ಮ ಇಂಟೆನ್ಷನ್ ಆಗಿರ್ತದೆ. ಸೊ ಹಾಗಾಗಿ ಅಡ್ವೊಕೇಟ್ ತರ ನಾವು ಅಲ್ಲಿ ಕೆಲಸ ಮಾಡಬೇಕು, ಬರಿಬೇಕು ಅಂತ ಹೇಳ್ತಾರೆ. ಯೂಸ್ ಪ್ರಾಪರ್ ಲಿಟರರಿ ಫಾರ್ಮ್ಯಾಟ್, ಪಾಪ್ಯುಲರ್ ಲಿಟರರಿ ಫಾರ್ಮ್ಯಾಟ್, ನಾನು ಈಗಾಗಲೇ ಹೇಳಿದ ಹಾಗೆ ಕಥೆಗಳಿರ್ಬೋದು ಅಥವಾ ಕವನಗಳಿರ್ಬೋದು ಅಥವಾ ಗಾದೆ ಮಾತುಗಳಿರ್ಬೋದು, ಯಾವುದು ಈ ಪ್ರಸಿದ್ಧವಾದದ್ದು ಅಥವಾ ಯಾವುದಾದ್ರೂ ಹೇಳಿಕೆಗಳು, ವಿವೇಕಾನಂದರದಿರ್ಬೋದು, ಕಲಾಂ ಅವರದ್ದಿರ್ಬೋದು, ಇವರ ಮಾತುಗಳನ್ನ ನಾವು ಉಲ್ಲೇಖಿಸಿ ಇದನ್ನ ಆರಂಭಿಸಬಹುದು. ಮತ್ತೆ ಓಪನ್ಸ್ ವಿತ್ ಸೀನ್ ಇಲ್ಲಸ್ಟ್ರೇಟಿಂಗ್ ಹಿಸ್ ಟಾಪಿಕ್, ಅಂದ್ರೆ ಹಿಸ್ ಟಾಪಿಕ್ ಅಂದ್ರೆ ಇಲ್ಲಿ ರೈಟರ್ನ ಟಾಪಿಕ್ ಗೆ ಸಂಬಂಧಪಟ್ಟ ಹಾಗೆ ಒಂದು ಚಿಕ್ಕ ಭಾಗವನ್ನ ಸೀನ್ ಅನ್ನ ಉಪಯೋಗಿಸಿಕೊಂಡು ಇದು ಆರಂಭವಾಗ್ತದೆ. ನಂತರ ವಿವರಣೆ ಇರ್ತದೆ. ಲಾಜಿಕಲ್ ಆರ್ ಪ್ರೊವೊಕೇಟಿವ್ ಸ್ಟೇಟ್ಮೆಂಟ್, ಅಂದ್ರೆ ಇದು ಕಲರ್ಫುಲ್ ಆಗಿರ್ಬೇಕು ಫೀಚರ್, ಯಾವಾಗಲೂ ಕೂಡ ನ್ಯೂಸ್ ಪೇಪರ್ ಅಲ್ಲಿ ಆಗಿರ್ಬೋದು ಅಥವಾ ಮ್ಯಾಗಝಿನ್ ಅಲ್ಲಿ ಆಗಿರ್ಬೇಕು ಆಗಿರ್ಬೋದು, ಫೀಚರ್ ಯಾವತ್ತು ಕಲರ್ಫುಲ್ ಆಗಿರ್ತದೆ, ಎಂಟರ್ಟೈನ್ಮೆಂಟ್ ಅನ್ನು ಕೂಡ ಕೊಡ್ತದೆ, ಅದು ಕೂಡ ಇದರ ಮುಖ್ಯ ಭಾಗವಾಗಿರ್ತದೆ.
ಹಾಗಾಗಿ ಇಲ್ಲಿ ಪ್ರೊವೊಕೇಟಿವ್ ಸ್ಟೇಟ್ಮೆಂಟ್ ಆಗಿರಬಹುದು ಅಥವಾ ವಿಭಿನ್ನವಾದ ಹೇಳಿಕೆಗಳು, ನಾಟಕೀಯ ಅಂಶಗಳು, ನಮ್ಮ ಭಾವನೆಗಳನ್ನು ತಟ್ಟುವಂತಹ ಅಂಶಗಳು, ಇದನ್ನೆಲ್ಲವನ್ನ ನಾವು ಕೊಡಬೇಕಾಗ್ತದೆ. ಪ್ರಾಬ್ಲಮ್ ಮತ್ತೆ ಸಿಚುವೇಶನ್ಗಳು ಅಂದ್ರೆ ಸಮಸ್ಯೆಗಳು, ಇದರ ಆಗುವ ಸಮಸ್ಯೆಗಳು ಇರ್ಬೋದು, ಸಂದರ್ಭಗಳು ಇರ್ಬೋದು, ಇದನ್ನು ಕೂಡ ಕೊಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ನೀವು ಸಾಲು ಮರದ ತಿಮ್ಮಕ್ಕನ ಬಗ್ಗೆ ಒಂದು ಫೀಚರ್ ಅನ್ನ ಬರೀತೀರಿ, ನುಡಿಚಿತ್ರವನ್ನು ಬರೀತೀರಿ ಅಂದ್ಕೊಳ್ಳಿ. ಅವರ ಸಾಧನೆ ಏನೋ ಸುಲಭಕ್ಕೆ ಆಗಿರೋದಿಲ್ಲ, ಅವರು ಎಷ್ಟೋ ವರ್ಷಗಳ ಶ್ರಮ ಆಗಿರ್ತದೆ. ಆಗ ಸಾಕಷ್ಟು ಏನು ಅವರು ಸಮಸ್ಯೆಗಳನ್ನು ಎದುರಿಸಿರುತ್ತಾರೆ. ಆಗ ಸಂದರ್ಭಗಳು ಬೇರೆ ಬೇರೆ ರೀತಿಯ ಸಂದರ್ಭಗಳು ಬಂದಿರಬಹುದು. ಇದೆಲ್ಲವನ್ನ ನಾವು ಗಮನದಲ್ಲಿ ಇಟ್ಟುಕೊಂಡು ವಿಷಯ ಸಂಗ್ರಹ ಮಾಡಬೇಕು ಮತ್ತೆ ಬರಿಬೇಕು. ಯೂಸ್ ಕೋರ್ಸ್ ಅಂಡ್ ಇವೆಂಟ್ಸ್, ಒಂದು ಸಂದರ್ಭಗಳ ಬಗ್ಗೆ ಅಂದ್ರೆ ಆಚರಣೆಯ ಬಗ್ಗೆ ಆಗಿರ್ಬೋದು, ಕಾರ್ಯಕ್ರಮದ ಬಗ್ಗೆ ಅಥವಾ ಕೋರ್ಟ್ಗಳಿರ್ಬೋದು, ಯಾರಾದರೂ ಹೇಳಿದ ಬಗ್ಗೆ ಇರ್ಬೋದು, ಇದೆಲ್ಲವನ್ನ ನಾವು ಫ್ಯೂಚರ್ ನಲ್ಲಿ ಬಳಸ್ಕೊಳ್ಬಹುದು. ಅಂದ್ರೆ ರಿಲೆವೆಂಟ್ ಇನ್ಫಾರ್ಮೇಶನ್ ಅಂತ ಯಾವ್ದನಿಸ್ತದೆ, ನಮ್ಮ ಟಾಪಿಕ್ಗೆ ಸೂಕ್ತವಾದ ಇನ್ಫಾರ್ಮೇಶನ್ ಅಂತ ಯಾವ್ದನಿಸ್ತದೆ, ಅದೆಲ್ಲವನ್ನ ನಾವು ಕೂಡ ಬಳಸ್ಕೊಳ್ಬಹುದು. ಇನ್ ಡೆಪ್ತ್ ಇನ್ಫಾರ್ಮೇಶನ್, ನಾನು ಈಗಾಗಲೇ ಹೇಳಿದ ಹಾಗೆ ಮ್ಯಾಗ್ಝಿನ್ಗಳಲ್ಲಿ ನುಡಿಚಿತ್ರಕ್ಕೆ ಸ್ವಲ್ಪ ದೊಡ್ಡದಾಗಿ ಬರೀಬಹುದು, 501,000 ವರ್ಡ್ ಅಥವಾ ಅದಕ್ಕೆ ಮಿಗಿಲಾಗಿ ನಾವು ಬರೀಬಹುದು. ಹಾಗಾಗಿ ಇನ್ ಡೆಪ್ತ್ ಇನ್ಫಾರ್ಮೇಶನ್ ಕೊಡಬೇಕು. ಒಂದು ನಿಮ್ಮ ಶಾಲೆ ಇದೆ ನಿಮ್ಮ ಊರಲ್ಲಿ, ಅದೇನೋ ವಿಶೇಷವಾಗಿದೆ, ತುಂಬಾ ವಿಭಿನ್ನವಾಗಿ ಪಾಠ ಮಾಡ್ತಾರೆ, ಮತ್ತೆ ಬೇರೆ ಯಾವುದೋ ರೀತಿ ತರಕಾರಿಗಳನ್ನ ಬೆಳೆಯುವುದು, ಆ ರೀತಿ ಎಲ್ಲ ಮಕ್ಕಳನ್ನ ಸಿದ್ಧಪಡಿಸ್ತಾರೆ ಅಂತ ಅನ್ಕೊಳ್ಳಿ. ನೀವು ಆಗ ಏನ್ ಮಾಡ್ಬೇಕು, ಶಾಲೆ ಆಡಳಿತ ಮಂಡಳಿ ಇರಬಹುದು, ಶಿಕ್ಷಕರು ಇರಬಹುದು, ಅಥವಾ ಶಾಲೆ ಯಾವಾಗ ಸ್ಟಾರ್ಟ್ ಆಯ್ತು, ಫೌಂಡರ್ಸ್ ಯಾರು, ಅವ್ರು ಯಾಕೆ ಈ ರೀತಿ ಶಾಲೆಯನ್ನ ಬೆಳೆಸಿದ್ರು, ಇದಕ್ಕೆ ಮುಖ್ಯ ಕಾರಣಕರ್ತರು ಯಾರು, ಮತ್ತೆ ಏನೆಲ್ಲ ಆಕ್ಟಿವಿಟಿ ಅಲ್ಲಿ ಆಗ್ತಾ ಇದೆ, ಇದು ವಿಭಿನ್ನ ಯಾಕೆ ವಿಭಿನ್ನ, ಈ ರೀತಿ ಎಲ್ಲವನ್ನ ಮಕ್ಕಳ ಅಭಿಪ್ರಾಯ ಲೈಕ್ ಪೋಷಕರ ಅಭಿಪ್ರಾಯ ಎಲ್ಲವನ್ನ ಸಂಗ್ರಹಿಸಬೇಕಾಗ್ತದೆ. ಅದೇ ಹೋಮ್ವರ್ಕ್ ಅಂತ ನಾನು ಹೇಳಿದ್ದು ಇದಕ್ಕೋಸ್ಕರನೇ. ಮತ್ತೆ ಇನ್ ಡೆಪ್ತ್ ಇನ್ಫಾರ್ಮೇಶನ್ ಬೇಕಾಗ್ತದೆ. ಅಂದ್ರೆ ಇಲ್ಲಿ ಡೆಡ್ ಲೈನ್ ಗಿಂತ ಮೋರ್ ಟೈಮ್ ತಗೊಳ್ಬಹುದು ನಾವು. ಡೆಡ್ ಲೈನ್ ಪತ್ರಿಕೆಗಳಲ್ಲಿ ಆದ್ರೆ ನಮಗೆ ಒಂದು ಎರಡು ದಿವಸ ಅದರಲ್ಲಿ ನಾವು ನುಡಿಚಿತ್ರವನ್ನು ಒಂದ ಸಂಗ್ರಹಿಸಬೇಕು, ಇಲ್ಲಾದ್ರೆ ಬರೀಬೇಕು ಅನ್ನೋ ಡೆಡ್ ಲೈನ್ ಇರ್ಬೋದು. ಯಾಕೆಂತ ಹೇಳಿದ್ರೆ ಪತ್ರಿಕೆಯಲ್ಲಿ ದಿನಂಪ್ರತಿ ನುಡಿಚಿತ್ರಗಳು ಬರ್ತವೆ, ಅದು ಸಾಪ್ತಾಹಿಕದಲ್ಲಿ ಆದ್ರೆ ಒಂದು ವಾರ ಟೈಮ್ ಸಿಗ್ತದೆ ಅಷ್ಟೇ ನಿಮಗೆ. ಹಾಗಾಗಿ ಇಲ್ಲಿ ಮಾತ್ರ ನಿಮಗೆ ಜಾಸ್ತಿ ಸಮಯ ಸಿಗ್ತದೆ, ಬರೀಬಹುದು. ಫಾರ್ ಎಕ್ಸಾಂಪಲ್, ಮುಂದಿನ ಅದು ಮಂತ್ಲಿ ಆಗಿದ್ರೆ ನಿಮ್ ಮುಂದಿನ ತಿಂಗಳಿಗೆ ನೀವು ಬರತ್ರೆ ಆಯ್ತು, ಬೇಕಾದಷ್ಟು ವಿಷಯ ಸಂಗ್ರಹವನ್ನ ಮಾಡಬಹುದು, ನಿಮಗೆ ಸಮಯ ಇರುತ್ತದೆ. ಆದ್ರೆ ನಿಮ್ಮ ಪ್ರೆಸೆಂಟೇಷನ್ ಹೇಗಿದೆ, ಹೋಮ್ವರ್ಕ್ ಅನ್ನ ಎಷ್ಟು ನೀಟಾಗಿ ಮಾಡ್ತೀರಿ, ಅದರ ಆಧಾರದ ಮೇಲೆ ನಮ್ಮ ನುಡಿಚಿತ್ರ ಚೆನ್ನಾಗಿ ಬರ್ತದೆ. ಅಂದ್ರೆ ಇದರಲ್ಲಿ ಮ್ಯಾಗ್ಝಿನ್ಗಳಲ್ಲಿ ಬರುವಂತ ಒಂದು ಡಜನ್ ನುಡಿಚಿತ್ರಗಳಿದೆಯಲ್ಲ, ಅದು ನ್ಯೂಸ್ ಪೇಪರ್ ಅಲ್ಲಿ ಬರುವ ಒಂದು 100 ನುಡಿಚಿತ್ರಗಳಿಗೆ ಸಮ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಹಾಕುವ ಶ್ರಮ ಜಾಸ್ತಿ, ಇಲ್ಲಿ ನಾವು ತೆಗೆದುಕೊಳ್ಳುವ ಶ್ರಮ ಜಾಸ್ತಿ, ಮತ್ತೆ ಇಲ್ಲಿನ ಕ್ವಾಲಿಟಿ ಜಾಸ್ತಿ, ಗುಣಮಟ್ಟ ತುಂಬಾ ಜಾಸ್ತಿ ಇರ್ತದೆ. ಅದೇ ನ್ಯೂಸ್ ಪೇಪರ್ ಅಲ್ಲಿ ಆದ್ರೆ ನಾವು ಎಲ್ಲವೂ ಅವಸರದಲ್ಲಿ ಆಗ್ತದೆ, ಕ್ವಾಲಿಟಿ ಕೂಡ ಸ್ವಲ್ಪ ಕಮ್ಮಿ ಇರಬಹುದು, ಸಾಮಾನ್ಯವಾಗಿರ್ಬಹುದು, ಮತ್ತೆ ನಾವು ತೆಗೆದುಕೊಳ್ಳುವ ಸಮಯ ಕೂಡ ಕಮ್ಮಿ ಆಗಿರುತ್ತದೆ. ಅದಕ್ಕೊಂದು ಉದಾಹರಣೆ ಇಲ್ಲಿದೆ ನೋಡಿ, ರೀಡರ್ಸ್ ಡೈಜೆಸ್ಟ್ ಅನ್ನೋದು ಅತ್ಯಂತ ಜನಪ್ರಿಯ ಒಂದು ನಿಯತಕಾಲಿಕ. ಅದು ನಮ್ಮ ಮಯೂರದ ರೀತಿ ಇರುತ್ತದೆ, ಕನ್ನಡದ ಮಯೂರದ ರೀತಿ ಇರ್ತದೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸುದ್ದಿಗಳನ್ನ ಮತ್ತೆ ಎಲ್ಲವನ್ನ ಒಳಗೊಂಡಿರ್ತದೆ, ಕತೆ ಕವನಗಳು ಇರ್ಬೋದು, ಎಲ್ಲವನ್ನು ಜೋಕ್ಸ್ ಇರ್ಬೋದು, ಎಲ್ಲವನ್ನ ಒಳಗೊಂಡಿರ್ತದೆ. ಅದು ಅದಕ್ಕೆ ತುಂಬಾ ದೊಡ್ಡ ಮಟ್ಟದಲ್ಲಿ ಓದುಗರಿದ್ದಾರೆ, ಲಕ್ಷಾಂತರ ಜನ ಓದ್ತಾರೆ ಅದನ್ನ. ಅದು ಈಗ ಫಾರ್ ಎಕ್ಸಾಂಪಲ್, ಅದರಲ್ಲಿ 1,000 ಒಂದು ಲಕ್ಷ ಅಂತ ಹೇಳ್ತೇವೆ, 10,000 ಸ್ಟೋರಿಗಳು ಬಂದ್ರೆ ಅದರಲ್ಲಿ ಅಪಿಯರ್ ಆಗೋದು 300-360 ಸ್ಟೋರಿಗಳು ಅಪಿಯರ್ ಆಗ್ತವೆ ಅಂತ ಹೇಳ್ತಾರೆ. ಅಂದ್ರೆ ಇದು ಯಾಕೆ ಉದಾಹರಣೆಯನ್ನು ಕೊಟ್ಟಿದೆ ಅಂತ ಹೇಳ್ತಾರೆ, ಅಲ್ಲಿ ಒತ್ತಡ ಎಷ್ಟಿರ್ತದೆ, ನಿಮ್ಮ ಕಾಂಪಿಟೇಷನ್ ಯಾವ ಲೆವೆಲ್ ಅಲ್ಲಿ ಇರ್ತದೆ ಅಂತ ಹೇಳಿ. ಅಂದ್ರೆ ನೀವು ಅಷ್ಟು ಫೀಚರ್ ಅಪಿಯರ್ ಆಗ್ತದೆ, ಅದರಲ್ಲಿ ನಿಮ್ಮದು ಒಂದು ಆಗಿರ್ಬೇಕು ಅಂತ ಆದ್ರೆ ನಿಮ್ಮ ಅದರ ಫೀಚರ್ ನ ಗುಣಮಟ್ಟ, ನುಡಿಸಿದ್ರೆ ಗುಣಮಟ್ಟ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದನ್ನ ನೀವೇ ಊಹಿಸಬಹುದು. ಅದು ಇಂಗ್ಲಿಷ್ ನಲ್ಲಿ ಇರ್ತದೆ. ಇಂಗ್ಲಿಷ್ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಬರಹಗಾರರ ಜೊತೆ ಕಾಂಪೀಟ್ ಮಾಡಬೇಕಾಗ್ತದೆ, ಮತ್ತೆ ಉಳಿದೆಲ್ಲಕ್ಕಿಂತ ವಿಭಿನ್ನವಾಗಿರ್ಬೇಕಾಗ್ತದೆ, ಪ್ರೆಸೆಂಟೇಷನ್ ಕೂಡ ವಿಭಿನ್ನ ಆಗಿರ್ಬೇಕಾಗ್ತದೆ, ನಿಮ್ಮ ಹತ್ರ ಫೋಟೋ ಇರಬೇಕಾಗ್ತದೆ, ಯುನಿಕ್ ಆದ ಫೋಟೋಗಳು, ಎಲ್ಲ ಅಂಶಗಳು ಪಾತ್ರವನ್ನು ನಿರ್ವಹಿಸ್ತವೆ. ಮ್ಯಾಗ್ಝಿನ್ಸ್ ವೆಲ್ಕಮ್ ಗುಡ್ ರೈಟಿಂಗ್, ಮ್ಯಾಗ್ಝಿನ್ಗಳು ಯಾವತ್ತೂ ಕೂಡ ಒಳ್ಳೆಯ ಬರವಣಿಗೆಯನ್ನ ಸ್ವಾಗತಿಸ್ತವೆ. ಅದಕ್ಕೆ ಹೇಳಿದ್ದು ವಿದ್ಯಾರ್ಥಿಗಳು ಇರ್ಬೋದು, ಫ್ರೀಲಾನ್ಸರ್ಸ್ ಇರ್ಬೋದು, ಅಥವಾ ಬೇರೆ ಒಂದು ಸಂಸ್ಥೆಗೆ ಉದ್ಯೋಗವನ್ನು ಮಾಡ್ತಾ ಇರ್ಬೋದು, ಅಥವಾ ಜರ್ನಲಿಸ್ಟ್ಗಳೇ ಆಗಿರ್ಬೋದು, ಅವರ ಒಳ್ಳೆಯ ಬರವಣಿಗೆಗೆ ಮ್ಯಾಗ್ಝಿನ್ಗಳು ಒಂದು ಉತ್ತಮ ವೇದಿಕೆಯನ್ನು ಒದಗಿಸಿಕೊಡ್ತವೆ. ಲಿಮಿಟೆಡ್ ಅಮೌಂಟ್ ಆಫ್ ಸ್ಪೇಸ್, ಅದಾದ್ರೆ ಇಲ್ಲಿ ಸ್ಪೇಸ್ ತುಂಬಾ ಕಮ್ಮಿ ಇರ್ತದೆ. ಆ ಸ್ಪೇಸ್ ನಿಮಗೆ ಸಿಗ್ಬೇಕು ಅಂತಾದ್ರೆ ಕಾಂಪಿಟೇಷನ್ ಅನ್ನ ನೀವು ಫೇಸ್ ಮಾಡಲೇಬೇಕಾಗ್ತದೆ. ಮ್ಯಾಗ್ಝಿನ್ಗಳು ತುಂಬಾ ಏನು ಜಾಸ್ತಿ ಸಮಯದವರೆಗೆ ನಾವು ಅಂದ್ರೆ ಅದನ್ನ ಕಾಪಿಡಬಹುದು,
ಒಬ್ಬ ಓದುಗ ಮ್ಯಾಗಝಿನ್ ಅನ್ನ ಬರೆದು ನಮ್ಮ ನ್ಯೂಸ್ ಪೇಪರ್ ನ ಹಾಗೆ ಬರೋದು ಬಿಸಾಡುವಂತ ಇದಲ್ಲ, ನಾವು ತುಂಬಾ ವರ್ಷದವರೆಗೆ ಅದನ್ನ ತೆಗೆದಿಡಬಹುದು, ಆಗ್ಲೂ ಕೂಡ ಇದು ರಿಲೆವೆಂಟ್ ಅಂತ ಅನಿಸ್ಬೇಕು. ಯಾವುದು ನಿಮ್ಮ ಮ್ಯಾಗಝಿನ್ ಅಲ್ಲಿ ಇರುವಂತ ನಿಮ್ಮ ಒಂದು ನುಡಿ ಚಿತ್ರ ಮತ್ತೆ ಇಲ್ಲಸ್ಟ್ರೇಷನ್ ಲೇಔಟ್ ಇಲ್ಲ ಇಲ್ಲಿ ಏನು ನಿಮ್ಮ ನರೇಷನ್ ಇದೆಯಲ್ಲ ಅದು ಲೇಔಟ್ ಪ್ರೆಸೆಂಟೇಷನ್ ಇರಬಹುದು ಅದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ಅದಕ್ಕೆ ತಕ್ಕ ಹಾಗೆ ನೀವು ವಸ್ತುವನ್ನ ನಿಮ್ಮ ಬರವಣಿಗೆಯನ್ನ ತಯಾರು ಮಾಡಬೇಕಾಗ್ತದೆ. ಅವರಿಗೆ ಬೇಕಾದಷ್ಟು ಫೋಟೋಗಳನ್ನ ನೀವು ಕೊಡಬೇಕಾಗ್ತದೆ. ಪ್ರೆಸೆಂಟೇಷನ್ ಯಾವ ರೀತಿ ಮಾಡ್ತಾರೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಅದು ಒಬ್ಬ ಬರಹಗಾರನ ದೃಷ್ಟಿಯಿಂದ ಅಷ್ಟೇನು ಇಂಪಾರ್ಟೆಂಟ್ ಅವನ ಕೆಲಸ ಅಲ್ಲದೇ ಇರಬಹುದು, ಆದರೆ ಒಂದು ಎಡಿಟರ್ ಇರ್ಬೋದು ಮಂಡಳಿಯಲ್ಲಿ ಯಾರಿರ್ತಾರೆ ಅದು ಅವರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ, ಚಾಲೆಂಜಿಂಗ್ ಆಗಿರ್ತದೆ. ಅವರು ಈಗಾಗಲೇ ನಾನು ಹೇಳಿದಾಗೆ ಒಬ್ಬ ಬರಹಗಾರನಿಗೆ ಅವರು ಸೆಪರೇಟ್ ಆಗಿ ಹಣವನ್ನ ಕೊಡ್ತಾರೆ, ಯಾವುದಕ್ಕೆ ಫೋಟೋಗಳಿಗೆ ಮತ್ತೆ ನಿಮ್ಮ ಸ್ಟೋರಿಗಳಿಗೆ ಸೆಪರೇಟ್ ಆಗಿ ಹಣವನ್ನ ಕೊಡ್ತಾರೆ. ಹಾಗಾಗಿ ಇದು ಉತ್ತಮ ಆದಾಯವನ್ನು ಕೂಡ ತಂದುಕೊಡಬಲ್ಲದು. ಈ ರೀತಿ ನುಡಿಚಿತ್ರ ಅನ್ನೋದು ಸೇಮ್, ಯಾವುದರಲ್ಲಿ ದಿನಪತ್ರಿಕೆಗಳಲ್ಲಿ ಬರುವ ನುಡಿಚಿತ್ರ ಇದು ಎರಡು ಕೂಡ ಸೇಮ್, ಅಂದ್ರೆ ಮಾಹಿತಿ ಮತ್ತೆ ಮನೋರಂಜನೆ ಎರಡನ್ನು ಕೂಡ ಕೊಡುವಂಥದ್ದು. ಆದ್ರೆ ಇಲ್ಲಿ ನುಡಿಚಿತ್ರದ ಪಾತ್ರ ವಿಭಿನ್ನ ಆಗಿರ್ತದೆ, ಸ್ವಲ್ಪ ದೊಡ್ಡದಾಗಿರ್ತದೆ, ಫೋಟೋಗಳು ಜಾಸ್ತಿ ಆಗಿರ್ತವೆ, ಗುಣಮಟ್ಟದಲ್ಲಿ ಹೆಚ್ಚು ಕಮ್ಮಿ ಇರ್ತದೆ, ಸ್ವಲ್ಪ ಜಾಸ್ತಿ ಒಳ್ಳೆಯ ಗುಣಮಟ್ಟದಲ್ಲಿ ಇರ್ತದೆ. ಮತ್ತೆ ನಾವು ಇಲ್ಲಿ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಬಹುದು, ಮತ್ತೆ ಇದು ನಿಯತಕಾಲಿಕಕ್ಕೆ ಒಂದು ಮಾರ್ಕೆಟಿಂಗ್ ನಲ್ಲಿ ಕೂಡ ಪ್ರಭಾವವನ್ನು ಬೀರುತ್ತದೆ. ಹಾಗಾಗಿ ನಾವು ಹೆಚ್ಚಿನ ಇಲ್ಲಿ ಸ್ಪರ್ಧೆಯನ್ನು ನಾವು ಎದುರಿಸಬೇಕು. ಎಲ್ಲ ದೃಷ್ಟಿಗಳಿಂದ ಮ್ಯಾಗಝಿನ್ ಫೀಚರ್ ಅನ್ನುವಂಥದ್ದು ಸ್ವಲ್ಪ ವಿಭಿನ್ನವಾಗಿರ್ತದೆ. ಇನ್ನಷ್ಟು ಅಂಶಗಳನ್ನ ಮುಂದಿನ ಭಾಗದಲ್ಲಿ ತಿಳಿಯುವ. ಬಾಯ್.